ಫೋರ್. ಸ್ನೇಹಿತರೆ, ನೀವು ಇಂಗ್ಲೀಷ್ ಮಾತಾಡಬೇಕಾದ್ರೆ ಬೇಸಿಕ್ ಲೆವೆಲ್ ಇಂಗ್ಲೀಷ್ ಏನೋ ನಿಮಗೆ ಗೊತ್ತಿರುತ್ತೆ, ಆದರೆ ಇನ್ನೂ ಹೆಚ್ಚಿನ ಐಡಿಯಾಸನ್ನು ಹೇಳಬೇಕಾದ್ರೆ, ಹೆಚ್ಚಿನದಾಗಿ ನೀವೇನಾದರೂ ಹೇಳಬೇಕಾದ್ರೆ ಅಥವಾ ಸ್ವಲ್ಪ ಕಷ್ಟ ಇರೋ ಸೆಂಟೆನ್ಸನ್ನು ಹೇಳಬೇಕಾದ್ರೆ ನಿಮಗೆ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಬೇಕಾಗುತ್ತೆ. ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಅಂದ್ರೆ ಏನು? ಸ್ವಲ್ಪ ವಿಷಯಗಳನ್ನು ನಾವು ಜಾಸ್ತಿ ತಿಳ್ಕೊಳ್ಳೋದು, ಅಂದರೆ ಸೆಂಟೆನ್ಸ್ಗಳನ್ನು ಕೂಡಿಸೋದಾಗಲಿ ಅಥವಾ ಬೇರೆ ಯಾವುದಾದ್ರು ಒಂದು ಪದ ಹಾಕ್ಬಿಟ್ಟು ಆ ಸೆಂಟೆನ್ಸನ್ನು ಇನ್ನು ಬೇರೆ ಥರ ಹೇಳ್ಬೋದಾ, ಅಂದರೆ ಸರಿಯಾಗಿ ಅರ್ಥ ಆಗೋ ಥರ ಹೇಳ್ಬೋದಾ ಅನ್ನೋದನ್ನು ನಾವು ಕಲಿಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಥ್ರೀ ಫೋರ್. ಇಲ್ಲಿ ನೋಡಿ, ಈ ಥರ ಎಕ್ಸಾಂಪಲ್ಸ್ ಹೇಳಬೇಕಾದ್ರೆ ಕನ್ನಡದಲ್ಲಿ ನಾವು ಸೆಂಟೆನ್ಸ್ ಒಂದು ವೇಳೆ ನೋಡಿ, ಪ್ರಾಜೆಕ್ಟನ್ನು ಮುಗಿಸಲು ನನ್ನ ಬಳಿ ಸಾಕಷ್ಟು ಸಮಯ ಇರಲಿಲ್ಲ, ಅಥವಾ ಟಾಪ್ ಯೂನಿವರ್ಸಿಟಿಗೆ ಜಾಯ್ನ್ ಆಗಲು ನಿನ್ನ ಅಂಕಗಳು ಸಾಕಷ್ಟು ಚೆನ್ನಾಗಿ ಇವೆ, ಟಿಕೆಟ್ಗೆ ನಿನ್ನ ಬಳಿ ಸಾಕಷ್ಟು ಹಣ ಇದೆಯಾ, ಎಲ್ಲ ನಿನ್ನ ಎಲ್ಲ ಬಟ್ಟೆಗಳಿಗೆ ಈ ಸೂಟ್ ಕೇಸ್ ಸಾಕಷ್ಟು ದೊಡ್ಡದಿದೆಯಾ, ಅಥವಾ ಪಾರ್ಟಿಯಲ್ಲಿ ಎಲ್ಲರಿಗೂ ಸಾಕಷ್ಟು ಊಟ ಇದೆಯಾ ನೋಡಿ, ಅಥವಾ ಅವಳು ಆ ಭಾರವಾದ ಬಾಕ್ಸನ್ನು ಎತ್ತಲು ಸಾಕಷ್ಟು ಗಟ್ಟಿ ಇದ್ದಾಳೆ, ಅಥವಾ ಹೊಸ ಫರ್ನಿಚರ್ಗೆ ಸಾಕಷ್ಟು ಜಾಗ ಇದೆ, ಲೈವ್ ಸ್ಟ್ರೀಮಿಂಗ್ಗೆ ಇಂಟರ್ನೆಟ್ ಕನೆಕ್ಷನ್ ಸಾಕಷ್ಟು. ಸೊ ಇಲ್ಲಿ ಏನಿದೆ ನೋಡಿ, ಈ ಸಾಕಷ್ಟು ಸಮಯ, ಸಾಕಷ್ಟು ಹಣ, ಸಾಕಷ್ಟು ಊಟ, ಸಾಕಷ್ಟು ಜಾಗ, ಅಥವಾ ಸಾಕಷ್ಟು ಫಾಸ್ಟ್, ಐ ಮೀನ್ ಕನ್ನಡದಲ್ಲಿ ಹೇಳೋದಾದ್ರೆ, ಇಂಗ್ಲೀಷಲ್ಲಿ ಹೇಳೋದಾದ್ರೆ ಸಾಕಷ್ಟು ಫಾಸ್ಟ್, ಸಾಕಷ್ಟು ವೇಗವಾಗಿ. ಓಕೆ, ಆಮೇಲೆ ನೋಡಿ, ಸಾಕಷ್ಟು ಬೆಚ್ಚಗಿದೆಯಾ, ಅಥವಾ ಸಾಕಷ್ಟು ತಾಳ್ಮೆ ಇಲ್ಲ, ಸಾಕಷ್ಟು. ಇಲ್ಲಿ ಏನಿದ್ದಾವೆ ಇದನ್ನು ನಾವು ಹೇಳಬೇಕಾದ್ರೆ ಹೇಗೆ ಹೇಳ್ತೀವಿ, ಸಾಕಷ್ಟು ಅನ್ನಲಿಕ್ಕೆ ನಾವು ಯಾವ ಪದನ ಬಳಸಬೇಕು, ಇದೆಲ್ಲ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್. ಓಕೆ, ಸೊ ಈ ಥರ ಸೆಂಟೆನ್ಸ್ಗಳನ್ನು ನೀವು ಹೇಳಬೇಕಾದ್ರೆ ನಿಮಗೆ ಯಾವ ಪದ ಬಳಸಬೇಕು ಮತ್ತು ಹೇಗೆ ಅದನ್ನು ಬಳಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಓಕೆ, ಸೊ ನೋಡಿ, ಈಗ ನಾನು ಇಲ್ಲಿ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಬರೆದಿದ್ದೀನಿ, ಇಂಗ್ಲೀಷಲ್ಲಿ ಇದೇ ಸೆಂಟೆನ್ಸು, ಇದರ ಮೀನಿಂಗನ್ನು ಕನ್ನಡದಲ್ಲಿ ನೀವು ಹೇಗೆ ಹೇಳ್ತೀರಾ? ಸೊ ಅಲ್ಲಿ ನಾನು ಫಸ್ಟಿಗೆ ಏನು ತೋರಿಸಿದೆ, ಅದೇ ಸೆಂಟೆನ್ಸ್ ಇರೋದಿಲ್ಲ, ಬಟ್ ಇದನ್ನು ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಏನು ನಾವು ಹಾಕಬೇಕು, ಯಾಕೆ ಹಾಕಬೇಕು ಅನ್ನೋದನ್ನು. ಓಕೆ, ಯಾವ ಪದನ ಹಾಕಬೇಕು, ಯಾಕೆ ಅದನ್ನು ಹಾಕಬೇಕು, ಅದಾದ ನಂತರ ಯಾವ ಪದ ಹಾಕಿದ್ರೆ ಆ ಸೆಂಟೆನ್ಸಿಗೆ ಕಂಪ್ಲೀಟ್ ಮೀನಿಂಗ್ ಬರುತ್ತೆ ಅನ್ನೋದನ್ನು ನೋಡೋಣ. ಓಕೆ, ನಾವು ಐ ಡಿಡಂಟ್ ಹ್ಯಾವ್ ಎನಫ್ ಟೈಮ್ ಟು ಫಿನಿಶ್ ದ ಪ್ರಾಬ್ಲಮ್. ಹೈ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ, ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು. ಸೈತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ತಿಳ್ಕೊಳ್ಳಿ, ಬರಲಿಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಮಾತ್ರ ತಿಳ್ಕೊಳ್ಳಿ. ಸೊ ಎಬಿಸಿ ಮಾತ್ರ ಬರಲ್ಲ, ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರೆಯಲಿಕ್ಕೆ ಸಹಾಯ ಕೊಡಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು, ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಹೋಗಿರ್ಬೋದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡಿರ್ಬೋದು. ಓಕೆ, ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋದು, ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ, ಅಥವಾ ಕೆಳಗಡೆ ಬರ್ತಾಯಿರುವಂತಹ ನಂಬರ್ಗೆ ನೀವು ಕರೆ ಮಾಡಬೇಕು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಇದನ್ನು ಆಲ್ರೆಡಿ ನಾನು ನಿಮಗೆ ಕನ್ನಡದಲ್ಲಿ ತೋರಿಸಿದ್ದೀನಿ, ನೀವು ಜಸ್ಟ್ ಗೆಸ್ ಮಾಡಿ ಹೇಳಿ ನೋಡೋಣ, ಇದರ ಅರ್ಥ ಏನು? ಎಸ್, ಕರೆಕ್ಟ್, ನೀವು ಗೆಸ್ ಮಾಡಿದರೆ ಕರೆಕ್ಟ್. ಸೊ ಐ ಡಿಡಂಟ್ ಹ್ಯಾವ್ ಎನಫ್ ಟೈಮ್ ಟು ಫಿನಿಶ್ ದ ಪ್ರಾಜೆಕ್ಟ್, ಅಂದರೆ ಏನೂ ಇಲ್ಲ, ಪ್ರಾಜೆಕ್ಟನ್ನು ಮುಗಿಸಲು ನನ್ನ ಬಳಿ ಸಾಕಷ್ಟು ಸಮಯವಿರಲಿಲ್ಲ. ಈ ಸಾಕಷ್ಟು ಸಮಯ, ಈ ಸಾಕಷ್ಟು ಅನ್ನೋದು ಎನಫ್. ಓಕೆ, ಸೊ ಎನಫ್ ಅಂದರೆ ಸಾಕಷ್ಟು ಅಂತ ಮಾತ್ರ ಅಲ್ಲ, ಈಗ ಇಂಗ್ಲೀಷಲ್ಲಿ ನೋಡಿ, ಸಾಕು ಎನಫ್, ಸಾಕಷ್ಟು ಎನಫ್. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಇಂಗ್ಲೀಷಲ್ಲಿ ಒಂದೇ ಪದ ಇರೋದು, ಕನ್ನಡದಲ್ಲಿ ನಾವು ಸಾಕು ಪ್ಲಸ್ ಅಷ್ಟುನ ಸೇರಿಸ್ಬಿಟ್ಟು ಸಾಕಷ್ಟು ಮಾಡ್ತೀವಿ, ಇಂಗ್ಲೀಷಲ್ಲಿ ಅದು ಮಾಡೋದಿಲ್ಲ, ಎನಫ್ ನ ಬೇರೆ ಬೇರೆ ಕಡೆ ಬಳಸ್ತೀವಿ. ಓಕೆ, ಅದೇ ಥರ ಇಂಗ್ಲೀಷಲ್ಲಿ ಬಹಳ ಪದಗಳಿದ್ದಾವೆ, ನಾವು ಕನ್ನಡದಲ್ಲಿ ಅದನ್ನು ಸ್ಪ್ಲಿಟ್ ಮಾಡ್ತೀವಿ, ಇಂಗ್ಲೀಷಲ್ಲಿ ಸ್ಪ್ಲಿಟ್ ಮಾಡೋದಿಲ್ಲ, ಆ ಪದ ಮಾತ್ರ ಬಳಸಿಬಿಟ್ಟು ಅದಕ್ಕೆ ಮುಂದೆ ಏನು ಹಾಕ್ತೀವಿ ಅನ್ನೋದ್ರ ಮೇಲೆ ಆ ಕಂಪ್ಲೀಟ್ ಸೆಂಟೆನ್ಸ್ನ ಮೀನಿಂಗ್ ಇರುತ್ತೆ. ಓಕೆ, ಸೊ ಇದನ್ನೇ ನಾವು ಕಲಿಬೇಕಾಗಿರೋದು, ಆವಾಗಲೇ ನಿಮ್ಮ ಇಂಗ್ಲೀಷು ಇಂಪ್ರೂವ್ ಆಗೋದು ಮತ್ತು ಅಡ್ವಾನ್ಸ್ ಲೆವೆಲ್ ಆಗೋದು. ಇಲ್ಲಾಂದ್ರೆ ನಾವು ಬೇಸಿಕಲಿ ಇನಫ್ ಅಂದರೆ ನಾವು ಬರೀ ಸಾಕು ಅಂತ ನಾವು ತಿಳ್ಕೊಂಡಿದ್ರೆ, ಸಾಕಷ್ಟು ಅನ್ನೋಕ್ಕೇನು, ಸಾಕು ಮತ್ತು ಅಷ್ಟು, ಅಷ್ಟು ಅನ್ನಲಿಕ್ಕೇನು, ಅಷ್ಟು ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಪದನೇ ಇಲ್ಲ, ಹೌ ಮಚ್, ಹೌ ಮೆನಿ ಅಂತಲೇ ಕೇಳಬೇಕಾಗುತ್ತೆ, ರೈಟ್? ಓಕೆ, ಸೊ ಈಗ ನೋಡಿ, ಐ ಡಿಡಂಟ್ ಹ್ಯಾವ್ ಟೈಮ್ ಟು ಫಿನಿಶ್ ದ ಪ್ರಾಜೆಕ್ಟ್, ಐ ಡಿಡಂಟ್ ಹ್ಯಾವ್ ಟೈಮ್ ಟು ಫಿನಿಶ್ ದ ಪ್ರಾಜೆಕ್ಟ್. ಅದು ಟೆನ್ಸ್ ಯಾವುದು ಅಂತ ನೋಡಿ, ಟೆನ್ಸ್ ಯಾವುದು? ಪಾಸ್ಟ್ ಟೆನ್ಸ್. ಅಂದರೆ ಪ್ರಾಜೆಕ್ಟನ್ನು ಮುಗಿಸಲು ನನ್ನ ಬಳಿ ಸಾಕಷ್ಟು ಸಮಯ ಇರಲಿಲ್ಲ. ಸಿ, ಅದನ್ನು ನೀವು ಎಲ್ಲ ಟೆನ್ಸನ್ನು ಮಾಡ್ಬೋದು ಅಥವಾ ನೆಗೆಟಿವ್ ಪಾಸಿಟಿವ್ ಮಾಡ್ಬೋದು. ಪ್ರಾಜೆಕ್ಟನ್ನು ಮುಗಿಸಲು ನನ್ನ ಹತ್ರ ಸಾಕಷ್ಟು ಸಮಯ ಇದೆ. ಐ ಹ್ಯಾವ್ ಇನಫ್ ಟೈಮ್ ಟು ಫಿನಿಶ್ ದ ಪ್ರಾಜೆಕ್ಟ್. ಐ ಡೋಂಟ್ ಹ್ಯಾವ್, ನನ್ನ ಹತ್ರ ಇಲ್ಲ. ಓಕೆ, ಐ ಡೋಂಟ್ ಹ್ಯಾವ್, ಓಕೆ, ಐ ವಿಲ್ ನಾಟ್ ಹ್ಯಾವ್, ಐ ಡಿಡಂಟ್ ಹ್ಯಾವ್, ರೈಟ್? ಸೊ ಇದೆಲ್ಲದನ್ನು ಬಳಸ್ಬೋದು. ಇಲ್ಲಿ ನಾವು ಟೆನ್ಸ್ ಮೇಲೆ ಫೋಕಸ್ ಮಾಡ್ತಾಯಿಲ್ಲ, ಬಟ್ ಯು ಕ್ಯಾನ್ ಯೂಸ್ ಇಟ್ ಇನ್ ಎನಿ ಆಫ್ ದ ಟೆನ್ಸಸ್. ಓಕೆ, ರೈಟ್. ನೆಕ್ಸ್ಟ್ ನೋಡೋಣ, ಡೂ ಯು ಹ್ಯಾವ್ ಇನಫ್ ಟೈಮ್, ಡೂ ಯು ಹ್ಯಾವ್ ಇನಫ್ ಮನಿ? ಓಕೆ, ಸೊ ಇನ್ನೊಂದು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಐ ಡಿಡಂಟ್ ಹ್ಯಾವ್ ಇನಫ್ ಟೈಮ್, ಇನಫ್ ಅನ್ನೋದು ತೊಗೊಂಡಿದ್ದೀವಿ, ಆಮೇಲೆ ಟೈಮ್ ಅನ್ನೋದು ತೊಗೊಂಡಿದ್ದೀವಿ. ಓಕೆ, ಸೊ ಇದು ಟಾಪಿಕ್ ಏನಂದರೆ ಇನಫ್ ಪ್ಲಸ್ ನೌನ್ಸ್. ಇನಫ್ ಯೂಸ್ ಮಾಡಿದ ಮೇಲೆ ನಾವು ನೌನ್ಸ್ ಯೂಸ್ ಮಾಡಿದಾಗ ಈ ಥರ ಸೆಂಟೆನ್ಸನ್ನು ಮಾಡ್ಬೋದು. ಇನಫ್ ಆದಮೇಲೆ ಇನ್ನೇನೇನು ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಓಕೆ, ನಾವು ಐ ಡಿಡಂಟ್ ಹ್ಯಾವ್ ಇನಫ್ ಟೈಮ್, ಇನಫ್ ಅಂದರೆ ಟೈಮ್ ಇದೆ, ರೈಟ್? ಇನಫ್ ಆಮೇಲೆ ಪ್ಲಸ್ ಟೈಮ್, ಐ ಡಿಡಂಟ್ ಹ್ಯಾವ್ ಇನಫ್ ಟೈಮ್ ಟು ಫಿನಿಶ್ ದ ಪ್ರಾಜೆಕ್ಟ್. ಓಕೆ, ಈ ಒಂದು ಸೆಂಟೆನ್ಸ್ ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ನಿಮಗೆ ಇದೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ, ರೈಟ್? ಓಕೆ, ನಾ ಡೂ ಯು ಹ್ಯಾವ್ ಇನಫ್ ಮನಿ ಫಾರ್ ದ ಟಿಕೆಟ್ಸ್? ಈಗ ನಾವು ಇದಕ್ಕೆ ಹೋಗ್ತೀವಿ, ಥಿಯೇಟ್ರಿಗೆ ಹೋಗ್ತೀವಿ, ಈಗ ಥಿಯೇಟ್ರ್ಗಳೆಲ್ಲ ದುಬಾರಿ. ಅವಾಗ ನಾನು ನನ್ನ ಫ್ರೆಂಡ್ ಹತ್ರ ಕೇಳಿದೆ, ಡೂ ಯು ಹ್ಯಾವ್ ಇನಫ್ ಮನಿ ಟು ಬೈ ದ ಟಿಕೆಟ್ಸ್? ನಿನ್ನ ಹತ್ರ ಸಾಕಷ್ಟು ದುಡ್ಡಿದೆ ನಾನು ಟಿಕೆಟ್ ತೊಗೊಳ್ಳಿಕ್ಕೆ, ಯಾಕೆಂದರೆ ಒಂದು ಟಿಕೆಟ್ ಬೆಲೆ 300 ರೂಪಾಯಿ 200 ರೂಪಾಯಿ ಎಲ್ಲ ಆಗಿರುತ್ತೆ.
ವಾಟ್ ಇಸ್ ದಿಸ್? ಅಂದರೆ ಏನೂ ಇಲ್ಲ, ಪಾರ್ಟಿಯಲ್ಲಿ ಎಲ್ಲರಿಗೂ ಸಾಕಷ್ಟು ಊಟ ಇದೆಯಾ? ಸೊ ಕನ್ನಡದಲ್ಲಿ ಸಿಂಪಲ್ ಆಗಿರ್ಬೋದು, ಇಂಗ್ಲೀಷಲ್ಲಿ ಸ್ವಲ್ಪ ದೊಡ್ಡದಾಗ್ಬೋದು ಅಷ್ಟೇ. ಇಸ್ ದೇರ್ ಇನಫ್ ಫುಡ್? ಇನಫ್ ಆದಮೇಲೆ ಫುಡ್, ಇನಫ್ ಆದಮೇಲೆ ಮನಿ, ಇನಫ್ ಆದಮೇಲೆ ಟೈಮ್. ಓಕೆ, ಇಸ್ ದೇರ್ ಇನಫ್ ಫುಡ್ ಫಾರ್ ಎವ್ರಿ ಒನ್ ಆಟ್ ದ ಪಾರ್ಟಿ? ನೆಕ್ಸ್ಟ್ ನೋಡಿ, ದೇರ್ ಇಸ್ ಇನಫ್ ಸ್ಪೇಸ್ ಫಾರ್ ದ ನ್ಯೂ ಫರ್ನಿಚರ್. ದೇರ್ಸ್ ಇನಫ್ ಸ್ಪೇಸ್ ಫಾರ್ ದ ನ್ಯೂ ಫರ್ನಿಚರ್. ವಾಟ್ ಇಸ್ ಇಟ್ ಮೀನ್? ಇಟ್ ಮೀನ್ಸ್ ಹೊಸ ಫರ್ನಿಚರ್ಗೆ ಸಾಕಷ್ಟು ಜಾಗ ಇದೆ. ಫರ್ನಿಚರ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತೀವಿ? ಪೀಠೋಪಕರಣಗಳು. ಬಟ್ ಪೀಠೋಪಕರಣಗಳು ಅಂತೂ ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಬಳಸೋದಿಲ್ಲ, ಫರ್ನಿಚರ್ ಅಂತಲೇ ಬಳಸ್ತೀವಿ ಅಲ್ವಾ? ಓಕೆ, ಅಂದರೆ ಇನಫ್ ಸ್ಪೇಸ್, ಸಾಕಷ್ಟು ಜಾಗ. ದೆರ್ ಈಸ್, ಇದೆ. ಓಕೆ, ನಾವು ಮೇಕ್ ಶೋರ್ ಟು ಡ್ರಿಂಕ್ ಇನಫ್ ವಾಟರ್ ಡ್ಯೂರಿಂಗ್ ಯೋರ್ ವರ್ಕ್ಔಟ್. ಮೇಕ್ ಶೋರ್ ಟು ಡ್ರಿಂಕ್ ಇನಫ್ ವಾಟರ್ ಡ್ಯೂರಿಂಗ್ ಯೋರ್ ವರ್ಕ್ಔಟ್. ಅಂದರೆ ಏನು ವರ್ಕ್ಔಟ್ ಅಂದರೆ? ಎಕ್ಸಸೈಸ್ ಮಾಡೋದು, ರೈಟ್? ಜಿಮ್ಮಲ್ಲಿ ಎಕ್ಸಸೈಸ್ ಮಾಡೋದು, ಮನೇಲಿ ವರ್ಕ್ಔಟ್ ಮಾಡೋದು. ಮೇಕ್ ಶೋರ್, ಖಾತರಿಪಡಿಸಿಕೊಳ್ಳಿ. ಓಕೆ, ಯಾ. ಸೊ ಇದರರ್ಥ ವರ್ಕೌಟ್ ಮಾಡುವಾಗ ಸಾಕಷ್ಟು ನೀರು ಕುಡಿಯಲು ಖಾತರಿಪಡಿಸಿಕೊಳ್ಳಿ. ರೈಟ್? ಮೇಕ್ ಶೋರ್ ದ್ಯಾಟ್ ಯು ಡ್ರಿಂಕ್. ಮೇಕ್ ಶೋರ್ ದ್ಯಾಟ್ ಯು ಡ್ರಿಂಕ್. ಮೇಕ್ ಶೋರ್ ದ್ಯಾಟ್ ಯು ಡ್ರಿಂಕ್ ಆರ್ ಮೇಕ್ ಶೋರ್ ಟು ಡ್ರಿಂಕ್, ಎರಡು ಒಂದೇ ಥರ ಮೀನಿಂಗ್ ಬರುತ್ತೆ. ಓಕೆ, ಡ್ರಿಂಕ್ ಇನಫ್ ವಾಟರ್, ಇನಫ್ ವಾಟರ್, ಇನಫ್ ಸ್ಪೇಸ್, ಇನಫ್ ಫುಡ್, ಇನಫ್ ಮನಿ, ಇನಫ್ ಟೈಮ್. ನೆಕ್ಸ್ಟ್ ನೋಡಿ, ಐ ಡೋಂಟ್ ಹ್ಯಾವ್ ಇನಫ್ ಪೇಷನ್ಸ್ ಫಾರ್ ದೀಸ್ ಲಾಂಗ್ ಮೀಟಿಂಗ್ಸ್. ಐ ಡೋಂಟ್ ಹ್ಯಾವ್ ಇನಫ್ ಪೇಷನ್ಸ್ ಫಾರ್ ದೀಸ್ ಲಾಂಗ್ ಮೀಟಿಂಗ್ಸ್. ವಾಟ್ ಡಸ್ ಇಟ್ ಮೀನ್? ಆಲ್ರೈಟ್, ಲೆಟ್ಸ್ ಸೀ. ದೊಡ್ಡ ಮೀಟಿಂಗ್ಗಳಿಗೆ ನನಗೆ ಸಾಕಷ್ಟು ತಾಳ್ಮೆ ಇಲ್ಲ. ಅಂದರೆ ಮೀಟಿಂಗ್ ತುಂಬ ಹೊತ್ತಿದ್ರೆ, ಲಾಂಗ್ ಮೀಟಿಂಗ್ ಏನು ಒಂದು ಗಂಟೆ ಒಂದೂವರೆ ಅವರು ಎಲ್ಲ ಮೀಟಿಂಗ್ ಇದ್ದರೆ ನನಗೆ ಅಷ್ಟೊಂದು ತಾಳ್ಮೆ ಇಲ್ಲ. ಸಾಕಷ್ಟು ಅಷ್ಟೊಂದು ತಾಳ್ಮೆ ಇಲ್ಲ ನನಗೆ, ಅಷ್ಟೊಂದು ತಾಳ್ಮೆ ಇಲ್ಲ. ಸೊ ಅಷ್ಟೊಂದು ಅಥವಾ ಸಾಕಷ್ಟು ಅನ್ನೋ ಮೀನಿಂಗು ಬರುತ್ತೆ. ಸೊ ಐ ಡೋಂಟ್ ಹ್ಯಾವ್ ಇನಫ್ ಪೇಷನ್ಸ್. ಐ ಹ್ಯಾವ್ ಇನಫ್ ಪೇಷನ್ಸ್, ನನಗೆ ಸಾಕಷ್ಟು ಪೇಷನ್ಸ್ ಇದೆ. ಓಕೆ, ದಿಸ್ ನಾಟ್ ಇನಫ್ ಲೈಟ್, ದಿಸ್ ನಾಟ್ ಇನಫ್ ಲೈಟ್ ಇನ್ ದಿಸ್ ರೂಮ್ ಟು ರೀಡ್ ಕಂಫರ್ಟಬ್ಲಿ. ಓಕೆ, ದಿಸ್ ನಾಟ್ ಇನಫ್ ಲೈಟ್. ಸೊ ಇನಫ್ ಆದಮೇಲೆ ಲೈಟ್ ಅನ್ನು ಯೂಸ್ ಮಾಡಿದ್ವಿ. ಇಟ್ಸ್ ಅ ನೌನ್ ಆಫ್ಟರ್ ಇನಫ್. ಅಂದರೆ ಏನರ್ಥ? ವಿಚ್ ಮೀನ್ಸ್ ಈ ರೂಮಿನಲ್ಲಿ ಸಾವಕಾಶವಾಗಿ ಓದಲು ಬೆಳಕಿಲ್ಲ. ಅಂದರೆ ಸಾಕಷ್ಟು ಬೆಳಕಿಲ್ಲ. ಸಾಕಷ್ಟು ಮಿಸ್ ಆಗಿದೆಯಾ? ಎಸ್, ಸಾಕಷ್ಟು ಹಾಕ್ಕೊಳ್ಳಿ. ಈ ರೂಮ್ನಲ್ಲಿ ಸಾವಕಾಶವಾಗಿ ಓದಿಕೊಳ್ಳಲು ಸಾಕಷ್ಟು ಬೆಳಕಿಲ್ಲ. ಓಕೆ, ಸೊ ಈಗ ಇಷ್ಟು ಸೆಂಟೆನ್ಸ್ ಎಲ್ಲ ನೋಡಿದ್ರೆ ಸ್ನೇಹಿತರೆ, ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಸೊ ದ್ಯಾಟ್ ನೀವು ಅದನ್ನು ಪದೇ ಪದೇ ನೋಡ್ಬೋದು. ಓಕೆ, ಲೆಟ್ ಮೀ ಬಿ ಔಟ್ ಆಫ್ ದ ಸ್ಕ್ರೀನ್. ಓಕೆ, ಸೊ ಈಗ ನೋಡಿ, ನೆಕ್ಸ್ಟ್ ನೋಡೋಣ. ಇದನ್ನು ನಾವು ಎಲ್ಲಿ ಬಳಸ್ತೀವಿ ಅಂತ ನೋಡಿದರೆ ಆಡ್ಜೆಕ್ಟಿವ್ಸ್ ಪ್ಲಸ್ ಎನಫ್ ಅಂತ ಬಳಸ್ತೀವಿ. ಇದನ್ನು ನೋಡಿ, ನಾನು ಒಂದೆರಡು ಎಕ್ಸಾಂಪಲ್ಸ್ ಹೇಳ್ತೀನಿ. ಯೋರ್ ಗ್ರೇಡ್ಸ್ ಆರ್ ಗುಡ್ ಇನಫ್ ಟು ಗೆಟ್ ಇನ್ ಟು ಅ ಟಾಪ್ ಯೂನಿವರ್ಸಿಟಿ. ಯೋರ್ ಗ್ರೇಡ್ಸ್ ಆರ್ ಗುಡ್ ಇನಫ್. ಇಲ್ಲಿ ಏನಾಗಿದೆ ಗೊತ್ತಾ? ಇಲ್ಲಿ ಫಸ್ಟ್ ನಿಮಗೆ ಅಜೆಕ್ಟಿವ್ಸ್ ಬಂದಿದೆ. ಫಸ್ಟ್ ಅಜೆಕ್ಟಿವ್ಸ್ ಇದೆ, ಆದಮೇಲೆ ಇನಫ್ ಇದೆ. ಅಜೆಕ್ಟಿವ್ಸ್ ಅಂದ್ರೆ ಏನು? ಗುಣ ವಿಶೇಷಣ. ರೈಟ್? ಇದರಲ್ಲಿ ಗೊತ್ತಾಗುತ್ತೆ ನೋಡಿ, ಗುಡ್, ಬಿಗ್, ಸ್ಟ್ರಾಂಗ್, ಫಾಸ್ಟ್, ವಾರ್ಮ್, ಕ್ಲಿಯರ್, ಇದೆಲ್ಲ ಅಜೆಕ್ಟಿವ್ಸ್. ಇದಾದಮೇಲೆ ಇನಫ್ ಬಂದಿದೆ. ಯೋರ್ ಗುಡ್ ಗ್ರೇಡ್ಸ್ ಆರ್ ಇನಫ್ ಟು ಗೆಟ್ ಇನ್ ಟು ಅ ಟಾಪ್ ಯೂನಿವರ್ಸಿಟಿ ಅಂದರೆ ಏನು? ಜಸ್ಟ್ ಟ್ರೈ ಅಂಡ್ ಗೆಸ್. ಅಂದರೆ ಏನಿಲ್ಲ, ಇದರರ್ಥ ಏನು ಅಂತ ಹೇಳಿದ್ರೆ ನೋಡಿ, ಟಾಪ್ ಯೂನಿವರ್ಸಿಟಿಗೆ ಜಾಯ್ನ್ ಆಗಲು ನಿನ್ನ ಅಂಕಗಳು ಸಾಕಷ್ಟು ಚೆನ್ನಾಗಿ ಇವೆ. ಅಂದರೆ ಟಾಪ್ ಯೂನಿವರ್ಸಿಟಿಗೆ, ಯಾವುದು ದೊಡ್ಡ ಕಾಲೇಜಿಗೆ ಸೇರಬೇಕು ಅಂತ ಹೇಳಿದ್ರೆ ನಿನ್ನ ಮಾರ್ಕ್ಸ್ ಏನಿದೆ ಅದು ಸಾಕು. ನಿನ್ನ ಮಾರ್ಕ್ಸ್ ಇಟ್ಕೊಂಡು, ಈ ಮಾರ್ಕ್ಸ್ ಇಟ್ಕೊಂಡು ಚೆನ್ನಾಗೇ ಇದೆ, ಅದನ್ನು ಇಟ್ಕೊಂಡು ನಾವು ಟಾಪ್ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ಬೋದು ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಸೊ ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಇಸ್ ದಿಸ್ ಸೂಟ್ ಕೇಸ್ ಬಿಗ್ ಇನಫ್? ಇದಕ್ಕಿಂತ ಮುಂಚೆ ನಾವೇನು ನೋಡಿದ್ವಿ? ಇನಫ್ ಆದಮೇಲೆ ಇನಫ್ ಟೈಮ್. ಓಕೆ, ಇನಫ್ ಪೇಷನ್ಸ್, ಇನಫ್ ಎವಿಡೆನ್ಸ್, ಈ ಥರದ್ದು ಬರುತ್ತೆ. ಬಟ್ ಇಲ್ಲಿ ಫಸ್ಟಿಗೆ ನಾವು ಹಾಕ್ತೀವಿ, ಆಮೇಲೆ ಇನಫ್ ಬರುತ್ತೆ. ಓಕೆ, ಇಸ್ ದಿಸ್ ಸೂಟ್ ಕೇಸ್ ಬಿಗ್ ಇನಫ್? ಇನಫ್ ಬಿಗ್ ಅಲ್ಲ, ಬಿಗ್ ಇನಫ್ ಫಾರ್ ಆಲ್ ಯೋರ್ ಕ್ಲೋತ್ಸ್. ವಾಟ್ ಡಸ್ ಇಟ್ ಮೀನ್? ಇಸ್ ದಿಸ್ ಸೂಟ್ ಕೇಸ್ ಬಿಗ್ ಇನಫ್ ಫಾರ್ ಆಲ್ ಯೋರ್ ಕ್ಲೋತ್ಸ್? ಅಂದರೆ ಏನು? ಅಂದರೆ ನಿನ್ನ ಎಲ್ಲ ಬಟ್ಟೆಗಳಿಗೆ ಅಥವಾ ಈ ಸೂಟ್ ಕೇಸ್ ಸಾಕಷ್ಟು ದೊಡ್ಡದಿದೆಯಾ? ನಿನ್ನ ಎಲ್ಲ ಬಟ್ಟೆಗಳಿಗೆ ಈ ಸೂಟ್ ಕೇಸ್ ಸಾಕಷ್ಟು ದೊಡ್ಡದಿದೆಯಾ? ಓಕೆ, ನಾ ನೆಕ್ಸ್ಟ್ ನೋಡಿ, ಶಿ ಸ್ಟ್ರಾಂಗ್ ಇನಫ್ ಟು ಲಿಫ್ಟ್ ದ್ಯಾಟ್ ಹೆವಿ ಬಾಕ್ಸ್. ಶಿ ಈಸ್ ಸ್ಟ್ರಾಂಗ್ ಇನಫ್ ಟು ಲಿಫ್ಟ್ ದ್ಯಾಟ್ ಹೆವಿ ಬಾಕ್ಸ್. ಅಂದರೆ ಓಕೆ, ಅಂದರೆ ಏನರ್ಥ? ಅವಳು ಆ ಭಾರವಾದ ಬಾಕ್ಸನ್ನು ಎತ್ತಲು ಸಾಕಷ್ಟು ಗಟ್ಟಿ ಇದ್ದಾಳೆ. ಶಿ ಈಸ್ ಸ್ಟ್ರಾಂಗ್ ಇನಫ್ ಟು ಲಿಫ್ಟ್ ದ್ಯಾಟ್ ಹೆವಿ ಬಾಕ್ಸ್. ಐ ಆಮ್ ಸ್ಟ್ರಾಂಗ್ ಇನಫ್ ಟು ಲಿಫ್ಟ್ ದ್ಯಾಟ್ ಹೆವಿ ಬಾಕ್ಸ್. ಸೊ ಸಬ್ಜೆಕ್ಟ್ನ ಯಾವ ಥರ ಬೇಕಾದರೂ ಬಳಸ್ಬೋದು ನೀವು. ರೈಟ್? ಈಸ್ ದ ಇಂಟರ್ನೆಟ್ ಕನೆಕ್ಷನ್ ಫಾಸ್ಟ್ ಇನಫ್ ಫಾರ್ ದ ಸ್ಟ್ರೀಮಿಂಗ್? ಈಸ್ ದ ಇಂಟರ್ನೆಟ್ ಕನೆಕ್ಷನ್ ಫಾಸ್ಟ್ ಇನಫ್ ಫಾರ್ ದ ಸ್ಟ್ರೀಮಿಂಗ್? ಅಂದರೆ ಏನು ಹೇಳಿ? ಓಕೆ, ಎಸ್, ವಿಚ್ ಮೀನ್ಸ್ ಲೈವ್ ಸ್ಟ್ರೀಮಿಂಗಿಗೆ ಇಂಟರ್ನೆಟ್ ಕನೆಕ್ಷನ್ ಸಾಕಷ್ಟು ಫಾಸ್ಟ್ ಇದೆಯಾ? ಅಂದರೆ ನಾವು ಏನೋ ನೋಡಬೇಕು, ಲೈವ್ ಆಗಿ ಮ್ಯಾಚ್ ನೋಡಬೇಕು, ಇಂಟರ್ನೆಟ್ ಕನೆಕ್ಟ್ ಫಾಸ್ಟ್ ಇದೆ ತಾನೆ, 4G ಇದೆಯಾ ಅಥವಾ ನಿಮ್ಮ ವೈಫೈ ಇದೆಯಾ, ಫಾಸ್ಟ್ ಇದೆಯಾ? ಏನೋ ಫಾಸ್ಟ್ ಇನಫ್, ಇನಫ್ ಫಾಸ್ಟ್ ಅಲ್ಲ, ಫಾಸ್ಟ್ ಇನಫ್, ಸ್ಟ್ರಾಂಗ್ ಇನಫ್, ಬಿಗ್ ಇನಫ್, ಗುಡ್ ಇನಫ್. ಓಕೆ, ನೆಕ್ಸ್ಟ್ ನೋಡಿ, ಇಸ್ ಅ ವಾಟರ್ ವಾರ್ಮ್ ಇನಫ್ ಫಾರ್ ಅ ಸ್ವಿಮ್? ಇಸ್ ಅ ವಾಟರ್ ವಾರ್ಮ್ ಇನಫ್ ಫಾರ್ ಅ ಸ್ವಿಮ್? ಎಸ್, ಇದರರ್ಥ ಏನು? ನೀರು ಈಜಲು ಸಾಕಷ್ಟು ಬೆಚ್ಚಗಿದೆಯಾ?
ನೀರು ಈಜಲು ಸಾಕಷ್ಟು ಬೆಚ್ಚಗಿದೆಯಾ? ಓಕೆ, ಇಸ್ ಅ ವಾಟರ್ ವಾರ್ಮ್ ಇನಫ್? ವಾರ್ಮ್ ಅಂದರೆ ಸ್ವಲ್ಪ ಬೆಚ್ಚಗಿರೋದು, ಬಿಸಿ ಅಲ್ಲ, ಬೆಚ್ಚಗಿರೋದು. ದ ಇನ್ಸ್ಟ್ರಕ್ಷನ್ಸ್ ವರಂಟ್ ಕ್ಲಿಯರ್ ಇನಫ್ ಟು ಫಾಲೋ. ದ ಇನ್ಸ್ಟ್ರಕ್ಷನ್ಸ್ ವರಂಟ್ ಕ್ಲಿಯರ್ ಇನಫ್ ಟು ಫಾಲೋ, ವಿಚ್ ಮೀನ್ಸ್ ಯಾ, ಆ ಸೂಚನೆಗಳು ಪಾಲಿಸಲು ಸಾಕಷ್ಟು ವ್ಯಕ್ತವಾಗಿರಲಿಲ್ಲ, ವ್ಯಕ್ತವಾಗಿರಲಿಲ್ಲ, ಅವ್ಯಕ್ತವಾಗಿತ್ತು, ಅಥವಾ ಕ್ಲಿಯರ್ ಆಗಿರಲಿಲ್ಲ. ವ್ಯಕ್ತಪಡಿಸುವುದು, ವ್ಯಕ್ತ ಅನ್ನೋದು, ವ್ಯಕ್ತ ಅನ್ನೋದು ಎರಡು ಮೂರು ಮೀನಿಂಗ್ ಇದೆ, ಬಟ್ ವ್ಯಕ್ತಪಡಿಸು, ಸೊ ಕ್ಲಾರಿಟಿ ಕೊಡು ಅಥವಾ ಎಕ್ಸ್ಪ್ರೆಸ್ ಮಾಡು, ಅದೇ ಮೀನಿಂಗ್ ಬರುತ್ತೆ. ವ್ಯಕ್ತವಾಗಿರಲಿಲ್ವಾ ಅಥವಾ ಕ್ಲಿಯರ್ ಆಗಿರಲಿಲ್ಲ ಒಟ್ಟು. ಓಕೆ, ಲೆಟ್ಸ್ ಸೀ. ಹಾಂ, ಇನ್ನೂ ಕೆಲವು ಇದ್ದಾವೆ ಸೆಂಟೆನ್ಸು, ಇದನ್ನು ನೋಡ್ಬಿಡೋಣ. ಓಕೆ, ಸೊ ಇದನ್ನು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಈಗ ಇದಕ್ಕಿಂತ ಹಿಂದೆ ನಾವೇನು ನೋಡಿದ್ವಿ, ಆಡ್ಜೆಕ್ಟಿವ್ಸ್ ಪ್ಲಸ್ ಇನಫ್, ರೈಟ್? ನೆಕ್ಸ್ಟ್ ಯಾವುದು ನೋಡ್ತಾ ನೋಡೋಣ, ವರ್ಬ್ಸ್ ಪ್ಲಸ್ ಇನಫ್. ವರ್ಬ್ ಆದಮೇಲೆ, ಸೊ ವರ್ಬಲ್ಲಿ ಯಾವ್ಯಾವ ವರ್ಬ್ಸ್ ಬರುತ್ತೆ ನೋಡೋಣ. ಇಲ್ಲಿ ನೋಡಿ, ವಿ ಹ್ಯಾವ್ ಇನಫ್ ಎವಿಡೆನ್ಸ್, ಆಮೇಲೆ ವಿಲ್ ದಿಸ್ ಬಿ ಇನಫ್, ದೇ ಡಿಡಂಟ್ ಗಿವ್ ಇನಫ್, ಆಮೇಲೆ ದ ಕಂಪನಿ ಫೇಲ್ಡ್ ಟು ಪ್ರೊವೈಡ್ ಇನಫ್, ಅರ್ನ್ ಇನಫ್, ಸೇವ್ ಇನಫ್. ಸೊ ಇವೆಲ್ಲ ಏನು, ಹ್ಯಾವ್, ಬಿ, ಗಿವ್, ಪ್ರೊವೈಡ್, ಅರ್ನ್, ಸೇವ್, ಇವೆಲ್ಲ ವರ್ಬ್ಸ್. ವರ್ಬ್ಸ್ ಅಂದರೆ ಏನು, ಕ್ರಿಯಾಪದಗಳು. ಇದನ್ನು ಕ್ರಿಯಾಪದಗಳಾದಮೇಲೆ ನಾವು ಇನಫ್ ಅಂತ ಯೂಸ್ ಮಾಡಿದಾಗ ಏನು ಮೀನಿಂಗ್ ಬರುತ್ತೆ ನೋಡೋಣ. ವಿ ಹ್ಯಾವ್ ಇನಫ್ ಎವಿಡೆನ್ಸ್ ಟು ಪ್ರೊಸೀಡ್ ವಿತ್ ದ ಕೇಸ್. ವಿ ಹ್ಯಾವ್ ಇನಫ್ ಎವಿಡೆನ್ಸ್ ಟು ಪ್ರೊಸೀಡ್ ವಿತ್ ದ ಕೇಸ್. ವಾಟ್ ಇಸ್ ಇಟ್ ಮೀನ್? ಇಟ್ ಮೀನ್ಸ್ ನಮ್ಮಲ್ಲಿ ತನಿಖೆ ಮುಂದುವರಿಸಲು ಸಾಕಷ್ಟು ಸಾಕ್ಷಿಗಳು ಇವೆ. ನಮ್ಮಲ್ಲಿ ತನಿಖೆ ಮುಂದುವರಿಸಲು ಸಾಕಷ್ಟು ಸಾಕ್ಷಿಗಳು ಇವೆ, ವಿಚ್ ಮೀನ್ಸ್ ವಿ ಹ್ಯಾವ್ ಇನಫ್ ಎವಿಡೆನ್ಸ್. ಇನಫ್ ಆದಮೇಲೆ ನಾವು, ಸಾರಿ, ಹ್ಯಾವ್ ಆದಮೇಲೆ ಇನಫ್ ಹಾಕಿದ್ವಿ, ಬಟ್ ಎವಿಡೆನ್ಸ್ ಇಟ್ಸ್ ಅ ನೌನ್. ಓಕೆ, ಬಟ್ ಹ್ಯಾವ್ ಆದಮೇಲೆ ಇನಫ್ ಹಾಕಿದ್ವಿ, ರೈಟ್? ಓಕೆ, ನೆಕ್ಸ್ಟ್ ನೋಡಿ, ವಿಲ್ ದಿಸ್ ಬಿ ಇನಫ್? ವಿಲ್ ದಿಸ್ ಬಿ ಇನಫ್? ವಿಲ್ ದಿಸ್ ಬಿ ಇನಫ್ ಟು ಕನ್ವಿನ್ಸ್ ದಮ್? ವಿಲ್ ದಿಸ್ ಬಿ ಇನಫ್ ಟು ಕನ್ವಿನ್ಸ್ ದಮ್? ವಾಟ್ ಡಸ್ ಇಟ್ ಮೀನ್? ಅಂದರೆ ಅವರಿಗೆ ಕನ್ವಿನ್ಸ್ ಮಾಡಲು ಇದು ಸಾಕಾಗುತ್ತಾ? ಈ ವಿಷಯ, ನನ್ನ ಹತ್ರ ಏನೇನು ಇನ್ಫಾರ್ಮೇಷನ್ ಇದೆ ಅದನ್ನಿಟ್ಕೊಂಡು ಅವರನ್ನು ಕನ್ವಿನ್ಸ್ ಮಾಡ್ಬೋದಾ? ನನ್ನ ಹತ್ರ ಇರೋ ಇನ್ಫಾರ್ಮೇಷನ್ ಸಾಕಾಗುತ್ತಾ ಅವರಿಗೆ ಕನ್ವಿನ್ಸ್ ಮಾಡಲಿಕ್ಕೆ? ಕನ್ವಿನ್ಸ್ ಅಂದರೆ ಅವರಿಗೆ ಅರ್ಥ ಮಾಡಿಸಿ ಅವರು ಒಪ್ಕೊಳ್ಳೋದಕ್ಕೆ. ಓಕೆ, ಯಾ, ದೇ ಡಿಡಂಟ್ ಗಿವ್ ಇನಫ್ ನೋಟಿಸ್ ಬಿಫೋರ್ ದ ಇವೆಂಟ್. ಇದರರ್ಥ ಏನು, ಅವರು ಆ ಇವೆಂಟಿಗಿಂತ ಮುಂಚೆ ಸಾಕಷ್ಟು ನೋಟಿಸ್ ಕೊಡಲಿಲ್ಲ. ಓಕೆ, ಸೊ ಅಂದರೆ ನೋಟಿಸ್ ಅಂದರೆ ಎರಡು ಥರನೂ ಆಗ್ಬೋದು. ನೋಟಿಸ್ ಅಂದರೆ ನೋಟಿಸ್ ಕೊಡಲಿಲ್ಲ ಒಂದು, ಆಮೇಲೆ ಗಿವ್ ನೋಟಿಸ್ ಇನಫ್, ಗಿವ್ ಇನಫ್ ನೋಟಿಸ್ ಅಂದರೆ ಗಮನ ವಹಿಸದೇ ಇರೋದು, ಆ ಮೀನಿಂಗು ಬರುತ್ತೆ ಕನ್ನಡದಲ್ಲಿ ಹೇಳೋದಾದರೆ. ಓಕೆ, ಸೊ ದೇ ಡಿಡಂಟ್ ಗಿವ್ ಇನಫ್ ನೋಟಿಸ್ ಬಿಫೋರ್ ದ ಇವೆಂಟ್. ಆಲ್ರೈಟ್, ಯಾ, ದ ಕಂಪನಿ ಫೇಲ್ ಟು ಪ್ರೊವೈಡ್ ಇನಫ್ ಟ್ರೈನಿಂಗ್. ದ ಕಂಪನಿ ಫೇಲ್ ಟು ಪ್ರೊವೈಡ್ ಇನಫ್ ಟ್ರೈನಿಂಗ್, ಇದರ ಅರ್ಥ ಏನು, ಆ ಕಂಪನಿ ಸಾಕಷ್ಟು ತರಬೇತಿ ಕೊಡಲು ವಿಫಲ ಆಯಿತು. ಅಂದರೆ ಅವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಕಂಪನಿ ಆಗಲಿಲ್ಲ, ವಿಫಲವಾಯಿತು. ಓಕೆ, ನಾವು, ಡು ಯು ಅರ್ನ್ ಇನಫ್ ಟು ಸಪೋರ್ಟ್ ಯುವರ್ ಫ್ಯಾಮಿಲಿ? ಡು ಯು ಅರ್ನ್ ಇನಫ್ ಟು ಸಪೋರ್ಟ್ ಯುವರ್ ಫ್ಯಾಮಿಲಿ? ಇದನ್ನು ಹೇಗೆ ಆಗ್ತೀರಾ, ಹೇಗೆ ಹೇಳ್ತೀರಾ ಕನ್ನಡದಲ್ಲಿ? ಇದನ್ನು, ನಿನ್ನ ಕುಟುಂಬಕ್ಕೆ ಸಪೋರ್ಟ್ ಮಾಡಲು ನೀನು ಸಾಕಷ್ಟು ಸಂಪಾದಿಸುತ್ತೀಯಾ? ಡು ಯು ಸಂಪಾದಿಸುತ್ತೀಯಾ? ಸಾಕಷ್ಟು ಸಂಪಾದಿಸಿ, ಸಾಕಷ್ಟು ಸಂಪಾದಿಸು, ಸಾಕಷ್ಟು ತರಬೇತಿ ಕೊಡು, ಸಾಕಷ್ಟು ನೋಟಿಸ್ ಕೊಡಲಿಲ್ಲ, ಸಾಕಷ್ಟು ಇಲ್ಲೇನು ಬರುತ್ತೆ, ಸಾಕಾಗುತ್ತಾ? ಬಿ ಇರೋದ್ರಿಂದ ಅಲ್ಲಿ ಉತ್ತ ಅಂತ ಆಗುತ್ತೆ. ಓಕೆ, ಲಾಸ್ಟ್ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ವಿ ನೀಡ್ ಟು ಸೇವ್ ಇನಫ್ ಟು ಗೋ ಆನ್ ವೆಕೇಷನ್. ವಿ ನೀಡ್ ಟು ಸೇವ್ ಇನಫ್, ಸೇವ್ ಇನಫ್ ಮನಿ ಅಂತ ಹೇಳ್ಬೋದು, ಅಥವಾ ವಿ ನೀಡ್ ಟು ಸೇವ್ ಇನಫ್ ಟು ಗೋ ಆನ್ ವೆಕೇಷನ್. ವಾಟ್ ಡಸ್ ದಿಸ್ ಮೀನ್? ದಿಸ್ ಮೀನ್ಸ್ ನಾವು ರಜೆಗೆ ಹೋಗಲು ಸಾಕಷ್ಟು ಹಣವನ್ನು ಉಳಿಸಬೇಕು. ಇಲ್ಲಿ ಹಣ ಅಂತ ನಾನು ಇಲ್ಲಿ ಮನೆ ಅಂತ ಹಾಕಿಲ್ಲ, ಬಟ್ ಸ್ಟಿಲ್ ಸೇವ್ ಇನಫ್ ಟು ಗೋ ಆನ್ ವೆಕೇಷನ್, ದಟ್ಸ್ ಕ್ಲಿಯರ್, ರೈಟ್? ಓಕೆ, ನಾವು ರಜೆಗೆ ಹೋಗಲು ಸಾಕಷ್ಟು ಉಳಿಸಬೇಕು, ಹಣವನ್ನು ಉಳಿಸಬೇಕು. ಇಲ್ಲಿ ಇನಫ್ ಮನಿ, ವಿ ನೀಡ್ ಟು ಸೇವ್ ಇನಫ್ ಮನಿ ಟು ಗೋ ಆನ್ ವೆಕೇಷನ್, ಆರ್ ವಿ ನೀಡ್ ಟು ಸೇವ್ ಇನಫ್ ಟು ಗೋ ಆನ್ ವೆಕೇಷನ್. ಓಕೆ, ಅರ್ಥ ಆಯ್ತಲ್ಲ? ಎಸ್, ಓಕೆ. ಸೊ ನೋಡಿ, ಈ ಥರದ ಸೆಂಟೆನ್ಸ್ಗಳನ್ನು ನೀವು ಓನ್ ಆಗಿ ಮಾಡೋಕ್ಕೆ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಕೆಲವು ವಿಷಯಗಳು ಗೊತ್ತಿರಬೇಕು. ಈಗ ಹ್ಯಾವ್ ಇನಫ್, ಬಿ ಇನಫ್, ಗಿವ್ ಇನಫ್, ಪ್ರೊವೈಡ್ ಇನಫ್. ಸೊ ಇದೆಲ್ಲ ನಿಮಗೆ ಗ್ರಾಮರಲ್ಲಿ ಅಷ್ಟು ಫೋಕಸ್ ಮಾಡೋದಿಲ್ಲ, ಇದು ನಾವು ವೊಕ್ಯಾಬ್ಯುಲರಿ ಅಂತ ಕಲಿತಾ ಹೋಗಬೇಕು. ವೊಕ್ಯಾಬ್ಯುಲರೀಸ್ ಮತ್ತು ಗ್ರಾಮ್ಯಾಟಿಕಲಾಗೂ ಇದೆ ಇದು, ಬಟ್ ಗ್ರಾಮರ್, ಬರೀ ಗ್ರಾಮರ್ಲೇ ನಾವು ಫೋಕಸ್ ಮಾಡಬೇಕು ಅಂತ. ಗ್ರಾಮರ್ ನಿಮಗೆ ಫಸ್ಟ್ ಹಂತದಲ್ಲಿ ಅಡ್ವಾನ್ಸ್ ಲೆವೆಲ್ ಗ್ರಾಮರು ಇದೆ ಇಲ್ಲ ಅಂತಿಲ್ಲ, ಬಟ್ ಇವೆಲ್ಲ ಯುನೋ ಹ್ಯಾವ್ ಇನಫ್, ಇವೆಲ್ಲ ನಿಮಗೆ ಎಕ್ಸ್ಟ್ರಾ ವೊಕ್ಯಾಬ್ಯುಲರೀಸ್. ಓಕೆ, ಸೊ ವೊಕ್ಯಾಬ್ಯುಲರೀಸ್ ಮೇಲೆ ನೀವು ಫೋಕಸ್ ಮಾಡಲೇಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗೋದಿಲ್ಲ. ಓಕೆ, ಆಲ್ರೈಟ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬೈ ಬೈ. ಇಷ್ಟವಾಗಿದ್ರೆ ಈ ವಿಡಿಯೋ, ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ. ಇದನ್ನೆಲ್ಲ ಕಡೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ವಾ ಇನ್ನು, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬೈ ಬೈ, ಟೇಕ್ ಕೇರ್.